ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿರುವ ವೀನ್ ಹೋಟೆಲ್ ಆವರಣದಲ್ಲಿ ಸುವರ್ಣ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ 7ನೇ ವರ್ಷದ ವಾರ್ಷಿಕ ಸಮಾರಂಭ ಸಡಗರ ಸಂಭ್ರಮದಿಂದ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುವರ್ಣ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ವೆಂಕಟಪ್ಪ ಅವರು ವಹಿಸಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳು ಹಾಗೂ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮುದ್ರಿಸಿರುವ ಹೊಸ ವರ್ಷದ ಕ್ಯಾಲೆಂಡರ್ ಹಾಗೂ ಪ್ಯಾಕೆಟ್ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ದಿನಗೂಲಿ ಕಟ್ಟಡ ಕಾರ್ಮಿಕರಿಗೆ ಲೇಬಲ್ ಕಾರ್ಡ್ ಹಾಗೂ ಉಚಿತ ಬಿಎಂಟಿಸಿ ಬಸ್ ಪಾಸ್ ವಿತರಣೆ, ಕೂಲಿ ಕಾರ್ಮಿಕರಿಗೆ ಸೀರೆ ವಿತರಣೆ, ವೃದ್ಧರಿಗೆ ಕಂಬಳಿ ವಿತರಣೆ ಹಾಗೂ ಕಟ್ಟಡ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮುನಿರಾಜು ಗೌಡರು, ತಾಲೂಕು ಪಂಚಾಯಿತಿ ಸದಸ್ಯ ಬಿಎನ್ ರಘುರಾಮ್, ಪಂಚಾಯಿತಿ ಸದಸ್ಯರಾದ ಚೌಡಪ್ಪ, ಶಿಕ್ಷಕರಾದ ಪ್ರಹ್ಲಾದ್ ಮತ್ತಿತರರು ಭಾಗವಹಿಸಿದ್ದರು. ಸಮಲೇಖನ ಮಿತ್ತಯೇ ಸಚ್ಚಿದಾನಂದರೂಪ ಶಿವಾಯ ನಮಃ. ಸುವರ್ಣ ಕರ್ನಾಟಕ ಸರ್ಕಾರಿ ನೌಕರ ದಿರುಗುಲಿ ನೌಕರ ಸಂಘದ ಕಾರ್ಯಕ್ರಮದಲ್ಲಿ ಈ ಭಾಗದ ಗೌರವಾಧ್ಯಕ್ಷರಾದಂತಹ ಮುನಿರಾಜ್ ಗೌಡರವರು, ಪರಮ ಪೂಜ್ಯರು, ಎಲ್ಲ ಗಣ್ಯರು ಮತ್ತು ಈ ಸಂಘದ ಅಧ್ಯಕ್ಷರಾದಂತಹ ವೆಂಕಟಪ್ಪನವರು ಎಲ್ಲ ಪದಾಧಿಕಾರಿಗಳು ಕೂಡ ಅತ್ಯಂತ ಸುಂದರವಾಗಿ 7ನೇ ವರ್ಷದ ಕಾರ್ಯಕ್ರಮವನ್ನು ಇಂದು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಡವರಿಗೆ, ಎಲ್ಲ ದಿನಕುಲಿನವರಿಗೆ ಒಳ್ಳೆಯ ಸೌಲಭ್ಯವನ್ನು ನೀಡುವುದರಲ್ಲಿ ಅಧ್ಯಕ್ಷರಾದಂತಹ ವೆಂಕಟಪ್ಪನವರು ಒಳ್ಳೆಯ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಬಸ್ ಪಾಸ್ ವಿತರಣೆ ಉಚಿತವಾಗಿ ಮಾಡ್ತಾ ಇದ್ದಾರೆ, ಜೊತೆಯಲ್ಲಿ ಸೀರೆ ವಿತರಣೆ ಮತ್ತು ರೊಗ್ಗರ ಕಂಬಳಿ ವಿತರಣೆಯನ್ನು ಕೂಡ ನೆರವೇರಿಸಿದ್ದಾರೆ. ಎಲ್ಲ ಸದ್ಭಕ್ತರು ಕೂಡ
ನೌಕರರಿಗೆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಕಳಿಸಲಿ ಮತ್ತು ಈ ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡುತ್ತಿಂದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಪ್ಪ ಅವರು ಅವ್ರ ಸಹೋದರಿಗಳ ಎಲ್ಲರೂ ಸೇರಿ ದಿನಗೂಲಿ ನೌಕರರಿಗೆ ಪಾಸ್ ವಿತರಣೆ ಬಸ್ ಪಾಸ್ ವಿತರಣೆ ಸೀರೆ ಕಂಬಿ ಇದನ್ನೆಲ್ಲ ಮಾಡ್ತಕ್ಕಂಥವರು ಒಳ್ಳೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಮೂಹ ತಮ್ಮ ಅನುಕೂಲತೆಗಳನ್ನು ವೆಂಕಟಪ್ಪನವ್ರಿಗೆ ಸಹಕರಿಸಿ ಕುಂದುಕೊರತೆಗಳನ್ನು ಹೋಗಲಾಡಿಸಿ ಅವರು ಎಲ್ಲ ರೀತಿಯ ಸೌಕರ್ಯಗಳನ್ನು ಪಡೆಯಲಿ ಅಂತ ಆಶಿಸ್ತೇನೆ. ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ಯಶಸ್ವಿಯಾಗಿ ನನ್ನ ಸ್ನೇಹಿತರು ಆದಂಥ ವೆಂಕಟಪ್ಪನವರು ಅಧ್ಯಕ್ಷರು ಹಾಗೂ ಅದೇ ರೀತಿ ನಮ್ಮ ಪರಮ ಪೂಜಾ ಜಗದ್ಗುರುಗಳು ಆದಂಥ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ಭಾಳ ಯಶಸ್ವಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸೀರೆ ವಿತರಣೆ, ಕಂಬಳಿ ವಿತರಣೆ, ಬೆಡ್ಶೀಟ್ ವಿತರಣೆ, ಅದೇ ರೀತಿ ಬಸ್ ಪಾಸ್ ವಿತರಣೆ ಮತ್ತು ಹೆಲ್ತ್ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿ ಬಡವರಿಗೆ ದಿನಗೂಲಿ ನೌಕರರಿಗೆ ದಿನನಿತ್ಯದ ಬಳಕೆ ವಸ್ತುಗಳನ್ನು ಸಹ ವಿತರಣೆ ಮಾಡಲಾಯಿತು. ಈ ಯಶಸ್ಸಿನ ಹಿಂದೆ ಈ ಒಂದು ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನನ್ನ ಸ್ನೇಹಿತರಾದಂಥ ವೆಂಕಟಪ್ಪನವರ ಪರಿಶ್ರಮದಿಂದ ಬಹಳ ಯಶಸ್ವಿಯಾಗಿ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ಅದ್ಭುತವಾಗಿ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನವೋದಯ ವಿದ್ಯಾಸಂಸ್ಥೆಯ ನಮ್ಮ ಗುರುಗಳು ಆದಂಥ ಪ್ರಾಣನಾಥ್ ಸರ್ ಅವರು ಹಾಗೂ ನಮ್ಮ ಚೌಡಣ್ಣನವರು, ರಘು ಅಣ್ಣನವರು ಎಲ್ಲರೂ ಸಹ ಆಗಮಿಸಿದರು. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ನನ್ನ ಈ ಸಂಘದ ಗೌರವಾಧ್ಯಕ್ಷನಾಗಿ ನನಗೆ ತುಂಬ ಹೆಮ್ಮೆ ಇದೆ. ಒಂದು 7ನೇ ವರ್ಷದ ವಾರ್ಷಿಕೋತ್ಸವ ಕ್ಷೇಮಾಭಿವೃದ್ಧಿ ಸಂಘದ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಬೇಗಳೆ ವೆಂಕಟಪ್ಪನವರು ಉತ್ತಮ ಕಾರ್ಯಗಳನ್ನು ಮಾಡಿ ಯಾವುದೇ ಒಂದು ಕಾರ್ಮಿಕ ಒಂದು ಕಾರ್ಖಾನೆ ಮತ್ತು ಒಂದು ಆ ಒಂದು ಅಧಿಕಾರಿ ವರ್ಗದ ಕಚೇರಿಗೆ ಹೋಗಬೇಕಂದ್ರೆ ಆಗೋದಿಲ್ಲ. ಆ ಒಂದು ವ್ಯವಸ್ಥೆಯನ್ನು ಈ ಒಂದು ವೆಂಕಟಪ್ಪನವರು ಎಲ್ಲ ಕಟ್ಟಡ ಕಾರ್ಮಿಕರದ ಪರವಾಗಿ ಒಂದು ಮುಖಂಡತ್ವ ವಹಿಸಿಕೊಂಡು ಅಲ್ಲಿ ಏನು ಅಭಿವೃದ್ಧಿ ಸಿಗುತ್ತೆ, ಅಲ್ಲಿ ಏನು ಪರಿಹಾರ ಸಿಗುತ್ತೆ, ಈ ಪರಿಹಾರ ಕಾರ್ಯಗಳನ್ನು ಪ್ರತಿ ವರ್ಷ ಪ್ರತಿ ದಿನ ಅವರ ಕಾಯಕದಲ್ಲಿ ಕಾಯಕವಾಗಿ ನಿಂತ್ಕೊಂಡಿದ್ದಾರೆ. ಅವರು ಪ್ರತಿ ವರ್ಷ ಒಂದು ಸಾಮಾನ್ಯ ವರ್ಗದ ಈ ಒಂದು ಕಟ್ಟಡ ಕಾರ್ಮಿಕರಿಗೆ ಕಂಬಳಿ ವಿತರಣೆ, ಕ್ಯಾಲೆಂಡರ್ ವಿತರಣೆ ಮತ್ತು ಪಾಕೆಟ್ ಕ್ಯಾಲೆಂಡರ್ ವಿತರಣೆ ಮತ್ತು ಅಲ್ಲಿಂದ ಸಿಕ್ಕಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂಥ ಕೈ ಕಾರ್ಯವನ್ನು ಮಾಡ್ತಿದ್ದಾರೆ. ಅವರಿಗೆ ಐಶ್ವರ್ಯ ಆರೋಗ್ಯವನ್ನು ಆಗಲಿ ಮತ್ತು ನಮ್ಮ ಒಂದು ಏನು ಅತಿಥಿಗಳಾಗಿ ಕರೆದಿದ್ದಾರೆ ಅವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಮುಂಚೂಣಿಗೆ ಸಹಕಾರವನ್ನು ನೀಡಬೇಕು. ನಾವು ಹಾಗೆ ನವೋದಯ ವಿದ್ಯಾಸಂಸ್ಥೆಯಿಂದ ಪ್ರಹ್ಲಾದ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಕಾರ್ಮಿಕ ವರ್ಗದಲ್ಲಿ ಯಾರು ದುರ್ಬಲರಾಗಿದ್ದಾರೆ ಅವರಿಗೆ ಪ್ರತಿ ವರ್ಷ ಚಿಕ್ಕಚ ಒಂದು 5 ಅಥವಾ 10 ಜನಕ್ಕೆ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ನಮ್ಮ ಚಂದ್ರಶೇಖರ ಸ್ವಾಮೀಜಿಯವರ ಮುಖಾಂತರವಾಗಿ ಅವರಿಗೆ ನಮ್ಮ ಕಾಲ ಅದನ್ನು ಒಂದು ಸಹಕಾರವನ್ನು ನೀಡುವಂತಹ ಕೆಲಸವನ್ನು ಅತಿಥಿಗಳಾಗಿ ಮತ್ತು ಒಂದು ಅವರ ಒಂದು ಏನು ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪೋಷಕರು ಪದಾಧಿಕಾರಿಗಳು ಅವರೆಲ್ಲರ ಸಮ್ಮುಖದಲ್ಲಿ ಒಂದು ಒಳ್ಳೆಯ ಕಾರ್ಯ ಆಗಲಿ, ಈ ಒಂದು ಕಾರ್ಯಕ್ರಮ ಮುಂಚೂಣಿಯವಾಗಿ ನಡೀಲಿ ಮತ್ತು ಈಗಿನ ಒಂದು ರಾಜಕೀಯ ಪ್ರತಿನಿಧಿಗಳು ಮತ್ತೊಂದರ ಲಂಚ ಮತ್ತೊಂದು ಇದೆಯಲ್ಲ ಇದೆಲ್ಲ ಜಂಜಾಟದಿಂದ ಇಂಥ ಒಂದು ಉತ್ತಮ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಅವರಿಗೆ ಐಶ್ವರ್ಯ ಆರೋಗ್ಯ ಒಳ್ಳೆ ರೀತಿಯಲ್ಲಾಗಲಿ, ಸ್ವಾಮೀಜಿಗಳಿಂದ ಒಳ್ಳೆಯ ಆಶೀರ್ವಚನ ಒಳ್ಳೆಯ ಅವರ ಆಶೀರ್ವಚನ ಸಿಗಲಿ ಅಂತ ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೂಣಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ದಿನಗೂಲಿ ನೌಕರರು 7ನೇ ವಾರ್ಷಿಕೋತ್ಸವ ನಮ್ಮಕೊಂಡಿದ್ದಾರೆ. ಈ ದಿನ ವೆಂಕಟಪ್ಪರವರಿಗೆ ಒಳ್ಳೆಯದಾಗಲಿ. ಪ್ರತಿಯೊಬ್ಬ ಏನು ದಿನಕೂಲಿ ಇರ್ತಾರೋ ಅವರಿಗೆ ಪ್ರತಿಯೊಂದು ಕಾರ್ಮಿಕಾಲಯಕೆಯಿಂದ ಒಂದು ಸವಲತ್ತು ಅವ್ರು ನಿಂತು ಎಲ್ಲ ಒದಗಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಬಡು ಬಡವರಿಗೆ ಏನು ನಿರ್ಗತಿಗರು ಬಡವರು ಇರ್ತಾರಲ್ಲ ಅವರಿಗೆ ಹೆಲ್ತ್ ಕಾರ್ಡ್ ಆಗಲಿ, ಆಮೇಲೆ ಪಿಂಚಣಿ ಆಗಲಿ ವಯಸ್ಕರಿಗೆ, ಆಮೇಲೆ ಲೇಬರ್ ಕಾರ್ಡು ಇವೆಲ್ಲ ಒದಗಿಸ್ಲಿ ಅಂತ ಮೂಲಕ ನನ್ನ ಕೈಲಾದ ಸಹಾಯನ ಅವರ ಸಂಘಕ್ಕೆ ಪ್ರತಿ ವರ್ಷನೂ ಮಾಡ್ಕೊಂಬರ್ತಾ ಇದ್ದೀನಿ, ಮುಂದೆನೂ ಮಾಡ್ತೀನಿ, ಮಾಡ್ತೀನಿ, ಅವ್ರ ಬೆನ್ನಲ್ಲಿ ನಿಂತೀನಿ ಅಂತ. ಕರ್ನಾಟಕ ನಾಟಕ ದಿನಗೂಲಿ ನೌಕರ ಸಂಘದ 7ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿನ್ ಹೋಟೆಲ್ನಲ್ಲಿ ನಡೆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಜನರು ತುಂಬ ಸಹಕಾರ ಕೊಟ್ಟು ಅತಿಥಿಗಳು ಚಂದ್ರಶೇಖರನಾಥ ಸ್ವಾಮಿಗಳು, ರಾಜಪ್ಪ, ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ನನ್ನ ಬಂಧು ಮಿತ್ರರು, ನನ್ನ ಸಂಘದ ಕಾರ್ಯಕರ್ತರು ಎಲ್ಲ ಸೇರಿ ಸಹಕಾರ ಕೊಟ್ಟು ಈ ಸಂಘದ ಏಳಿಗೆಗೆ ಇನ್ನೂ ಹೆಚ್ಚು ಹೆಚ್ಚಿನ ಸೇವೆಯಲ್ಲಿ ಮಾಡಬೇಕು ಅಂತ ಆ ಭಗವಂತನ ಕೇಳ್ಕೊಳ್ತಾ ಈ ಹೊಸ ವರ್ಷದ ಸಂಕ್ರಾಂತಿ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ